ಅಪ್ಪು ಸ್ಮಾರಕ ನೋಡಿ, ಅಪ್ಪ ಮಗ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಅಪ್ಪು ಸ್ಮಾರಕ ಪಕ್ಕಕ್ಕೇನೆ ಫ್ಲವರ್ ಇಟ್ಕೊಂಡು ಇಲ್ಲಿ ನಿಂತಿದ್ದಾರೆ. ಹೂವು ಎಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಇಡ್ಬೋದು. ಎಲ್ಲರೂ ಇಲ್ಲಿ ಕೊಡ್ತಾ ಇರ್ತಾರೆ, ಕಾಸು ಕೊಡ್ಬೇಕು, ಹಂಗೆ ಕೊಡು ಹೋಗ್ಬಾರ್ದು. ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಹೋಗ್ಬೋದಾ? ಥ್ಯಾಂಕ್ ಯು. ನೋಡಿ ನಾನು ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀನಿ, ಇಲ್ಲಿ ಜನ ಇರಲ್ಲ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಎಂಟ್ರೆನ್ಸು, ಈಗೆಲ್ಲ ತುಂಬ ಶಿಸ್ತು ಮಾಡಿದ್ದಾರೆ. ಒನ್ ವೇ, ಹಿಂಗೋಗಿ ಹಿಂಗೆ ಬರಬೇಕು. ನೋಡಿ ಈ ಕಡೆಯಿಂದ ಹೋದರೆ ಅಂಬರೀಷ್ ಅವರು ಒನ್ ವೇ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಲಾಕ್ ಮಾಡಿದ್ದಾರೆ. ನೋಡಿ ರಾಜ್ಕುಮಾರ್ ಅವರು ನೋಡಿ ಯಾವ ಥರ ಕೂತವ್ರೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಅಲ್ಲಿದ್ದಾರೆ ನೋಡಿ ನಮ್ಮ ಫೋರ್. ಹಿಂಗೆ ಒನ್ ವೇ, ಹೆಂಗಂದ್ರೆ ಹಂಗೆ ಹೋಗಂಗಿಲ್ಲ. ಹಿಂಗೆ ಒನ್ ವೇ, ಹಿಂಗೆ ಹೋಗಿ ಮತ್ತೆ ಹಂಗೆ ಬರಬೇಕು. ಮುಂಚೆ ಎಲ್ಲಂದ್ರೆ ಅಲ್ಲೇ ನುಗ್ಗು ಬಾ ಅಂತ ಹೇಳ್ತಿದ್ರು. ಯಾವಾಗ ಜಾಸ್ತಿ ಜನ ಆದರೂ ತುಂಬಾ ಶಿಸ್ತು ಮಾಡಿದ್ದಾರೆ. ಏನೋ ಇಲ್ಲಿ ಕಟ್ಟಿ ಸ್ಟೇಡಿಯಂ ಥರ ಮಾಡಿದ್ದಾರೆ. ಅಲ್ಲೇನಾದರೂ ಪ್ರೋಗ್ರಾಮ್ ಮಾಡಿದರೆ ಇಲ್ಲೆಲ್ಲ ಕುತ್ಕೊಂಡು ನೋಡೋದು. ಈ ಥರ ಇದೆ, ಹಿಂಗಾದರೂ ಹೋಗ್ಬೋದು, ಹಿಂಗಾದರೂ ಹೋಗ್ಬೋದು. ಸದ್ಯಕ್ಕೆ ನಾನು ರೂಲ್ಸ ಫಾಲೋ ಮಾಡೋಣ, ಹಿಂಗೆ ಹೋಗ್ತೀನಿ. ನೋಡಿ ಸುತ್ತ ಎಲ್ಲ ಗಿಡಗಳು, ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಬೇಕು. ನೋಡಿ ಇದು ಇದು ಸ್ಟೇಜು, ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿ ಮಾಡಿದೆ. ಕಂಠೀರವ ಸ್ಟುಡಿಯೋ ಏನೋ ಶೂಟಿಂಗ್ ಆಗ್ತಾ ಐತೆ, ನೋಡೋಕೆ ಬಿಡಲ್ಲ, ಏನು ಮಾಡಲಿ. ಏನೋ ಅನೌನ್ಸ್ ಹೇಳ್ತಾ ಅವ್ರೆ. ಅಪ್ಪು ಅಪ್ಪು ಮಲಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ನೋಡಿ ಎಲ್ಲ ಎಷ್ಟು ಕ್ಲೀನಾಗಿ ಶಿಸ್ತಾಗಿ ರೆಡಿ ಮಾಡ್ತಾ ಇದ್ದಾರೆ. ಗಿಡಗಳಿಗೆಲ್ಲ ನೀರು ಹಾಕ್ತಾವ್ರೆ. ವಾಶ್ರೂಮ್ ಎಲ್ಲ ಇಟ್ಟಿದ್ದಾರೆ, ಮುಂಚೆ ಏನೋ ಇರಲಿಲ್ಲ. ನೋಡಿ ಈ ಥರ ಇದೆ, ಇಲ್ಲಿದೆ ಅಪ್ಪು ಸ್ಮಾರಕ. ತುಂಬ ಬೇಜಾರಾಗುತ್ತೆ, ಯಾಕೆ ಅಂದರೆ ಇಷ್ಟು ಬೇಗ ಇಲ್ಲ ಅಂತ ಅವರು. ಆದರೆ ಭಗವಂತ ನಿಚ್ಚೆ ಅಲ್ವಾ, ನಮ್ಮ ಕೈಯಲ್ಲಿ ಏನೈತೆ. ಚಪ್ಪಲಿ ಇಲ್ಲಿ ಬಿಡೋಣ. ಸಾಕಾಗಿದೆ, ಸಾಕಾಗಿದೆ.
ಎಲ್ಲರೂ ಆಲ್ಮೋಸ್ಟ್ ನೋಡೋರು ಅನಿಸುತ್ತೆ, ಆದರೂ ನೋಡಿಲ್ಲ ಅಂದರೆ ಯಾರಾದರೂ ನೋಡ್ಬೋದು. ಜೇನುಹುಳ ನೋಡಿ ಹೆಂಗೆ ಮುಟ್ಟಿದೆ. ಒಳಗಡೆ ಹೋಗಂಗಿಲ್ಲ, ಇಲ್ಲೆಲ್ಲ ಲಾಕ್ ಮಾಡಿದ್ದಾರೆ ನೀಟಾಗಿ. ಒಳಗಡೆ ಹೋಗಂಗಿಲ್ಲ, ಎಲ್ಲ ನೀಟಾಗೆ ಲಾಕ್ ಮಾಡಿದ್ದಾರೆ. ಪಕ್ಕದಲ್ಲೇ ಪಾರ್ವತಮ್ಮವರು, ಅಮ್ಮನ ಮಡಿಲನ್ನು ಸೇರಿರುವ ಅಪ್ಪು. ನೂರೆಲ್ಲ ಬಂದು ಕೂತಿದ್ದಾರೆ. ಇವತ್ತು ಎಷ್ಟೊತ್ತು ಬೇಕಾದರೂ ನಿಂತ್ಕೋಬೋದು, ಸಂಡೇ ಬಂದರೆ ಆಗಲ್ಲ. ಹೋಯ್ತಾ ಇರಬೇಕು, ಹೋಯ್ತಾ ಇರಬೇಕು. ಪೊಲೀಸ್ ಎಲ್ಲ ಬಂದಿರ್ತಾರೆ, ಹೋಗಿ 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 ಅಂತ. ಇದಕ್ಕೆ ನಾನು ಇವತ್ತು ಬಂದೆ ಆರಾಮಾಗಿ, ಹಿಂದೆ ನಿಮಿಷ ನಾವು ಹೋಗೋಣ ಅಂತ. ಅರ್ಜುನದ ನಿಂತಾರೇನೋ ಅನಿಸುತ್ತೆ, ಫೋಟ ಅನ್ನೋ ಫೀಲೇ ಇಲ್ಲ. ಪೊಲೀಸ್ ಆಲ್ರೆಡಿ ಇದ್ದಾರೆ, ಒಬ್ಬರು ಕಂಟಿನ್ಯೂ ಒಬ್ಬರು ಪೊಲೀಸ್ ಇದ್ದೇ ಇರ್ತಾರೆ. ಹುಡುಗರೆಲ್ಲ ನೀಟಾಗಿ ಹೂವು ತಂದಿಡ್ತಾ ಇದ್ದಾರೆ. ಏನು ಗಲಾಟೆ ಆಗದೆ ಇರಲಿ ಅಂತ ಪೊಲೀಸ್ ಇದ್ದಾರೆ ಇಲ್ಲಿ.
ಅಲ್ಲೇ ಬಂದು ಇವರು ಇವರು ಇವರಮ್ಮ ಪಾರ್ವತಮ್ಮ ರಾಜ್ಕುಮಾರ್.